ನಾವು ಹಿಂದೂಸ್ತಾನಲ್ಲಿದ್ದೀವೋ ಅಥವಾ ಪಾಕಿಸ್ತಾನದಲ್ಲಿ ಇದ್ದೀವೋ ಗೊತ್ತಿಲ್ಲ ಯಾಕಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಆಗಾಗ ಏಳ್ದೇ ಕೇಳ್ದೇ ದೇವಸ್ಥಾನಗಳನ್ನು ಹೊಡಿತಿರ್ತಾರೆ ಅಂದರೆ ಹಿಂದೂ ದೇವಾಲಯಗಳನ್ನು ಮತ್ತು ಅವರು ಲಾಸ್ಟಲ್ಲಿ ಹೇಳುವಂಥದ್ದು ಅನಧಿಕೃತವಾದ ಜಾಗದಲ್ಲಿದೆ ಅಂತ ಅದೇ ರೀತಿಯಾದ ಘಟನೆ ನಮ್ಮ ಬೆಂಗಳೂರಲ್ಲಿ ಕೂಡ ನಡೆದಿದೆ ಅದು ಕೂಡ ಬೆಂಗಳೂರಿನ ಅಂದ್ರೆ ಇಡೀ ಬೆಂಗಳೂರು ಖರ್ಗ ಅನ್ನೋದು ವಿಶ್ವಾದ್ಯಂತ ಫೇಮಸ್ ಅಂತ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ಟೆಂಪಲ್ ಇದೆಯಲ್ವಾ ಅದ್ರ ಪಕ್ಕದಲ್ಲಿ ಇರುವಂತಹ ಟೆಂಪಲ್ ಅನ್ನ ಬಿಬಿಎಂಪಿಯವರು ಹೇಳದೆ ಕೇಳದೆ ಬಂದು ಒಡೆದಿದ್ದಾರೆ ಅದಕ್ಕೂ ನೀವು ರೀಸನ್ ಅನ್ನ ಕೇಳಿದ್ರೆ ಈ ತರ ಕೂಡ ಮಾಡ್ತಾರ ಅಂತ ಈ ಅಂಗಡಿಯವರು ಬಂದು ದೇವಸ್ಥಾನದಲ್ಲಿ ಎಪ್ಪತ್ತು ವರ್ಷದಿಂದ ಬಾಡಿಗೆಗಿರ್ತಾರೆ ನೋಡಿ ಈ ರೀತಿ ಮಳೆ ಬೀಳ್ತಿತ್ತು ಅಂತ ಮುಂದೆ ಒಂದು ರೇಖೆಗಳನ್ನ ಹಾಕೊಂಡಿರ್ತಾರೆ ಆದ್ರೆ ಬಿಬಿಎಂಪಿ ಅವರು ಬಂದು ಇದುವರೆಗೂ ಒಂದು ಸಲನೂ ಹೇಳಿಲ್ಲ ಅಂತೆ ಆ ರೇಖೆಗಳನ್ನ ತಗಿರಿ ಅಂತ ಇವೆನ್ ಪೊಲೀಸರು ಕೂಡ ಬಂದು ಬಂದು ಒಂದು ಸಲ ಕೂಡ ಹೇಳಿಲ್ಲ ಆ ರೇಖೆಗಳನ್ನು ತೆಗಿರಿ ಅಂತ ಆದರೆ ಏಕಾಏಕಿ ಬೆಳಿಗ್ಗೆ ಎಂಟು ಗಂಟೆಗೆ ಜೆ ಸಿ ಪಿ ತಗೊಂಡು ಬರ್ತಾರಂತೆ ಈ ರೇಖನ್ನು ತೆಗೆಯೋದಕ್ಕೆ ಅದು ಕೂಡ ಇವರು ಬಾಡಿಗೆಯನ್ನು ಕಟ್ತಾ ಇದ್ದಾರೆ ಮುಜ್ರಾ ಇಲಾಖೆಗೆ ಸರಿಸುಮಾರು ನಲವತ್ತೈವತ್ತು ವರ್ಷದಿಂದ ಬಾಡಿಗೆಯನ್ನು ಕಟ್ಕೊ ಬರ್ತಿದ್ದಾರೆ ಮತ್ತೆ ಈ ದೇವಸ್ಥಾನಕ್ಕೆ ಆರುನೂರು ಏಳ್ನೂರು ವರ್ಷದ ಇತಿಹಾಸ ಇದೆ ನಮ್ಮ ಕೆಂಪೇಗೌಡರ ಕಾಲದ್ದು ಆದರೆ ಬಿ ಬಿ ಎಂ ಅವರು ಬಂದು ಏಕಾಏಕಿ ಒಂದು ಶೀಟನ್ನು ತೆಗೆಯೋ ನೆಪದಲ್ಲಿ ದೇವಸ್ಥಾನವನ್ನೇ ಕೆಡುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕೆಲವರು ಹೇಳೋ ಪ್ರಕಾರ ಇದು ಪ್ಲ್ಯಾಂಡ್ ಬೇರೆ ರೀತಿ ಏನೋ ಪ್ಲಾನ್ ಮಾಡಿಕೊಂಡು ಮಾಡ್ತಿದ್ದಾರೆ ಅಂತ ಅವರು ಅಂಗಡಿ ಮುಂದೆ ಇರುವಂತಹ ಶೀಟ್ಗಳನ್ನು ತೆಗೀಲಿ ಆದರೆ ಯಾವುದೇ ಅಂಗಡಿ ಮುಂದೆ ಶೀಟ್ ತೆಗೆಯೋದಕ್ಕಾಗಿರ್ಬೋದು ಅಥವಾ ಏನೇ ಮಾಡಬೇಕಂದ್ರು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಬರಬೇಕು ಮತ್ತೆ ಮೊದಲೇ ನೋಟಿಸ್ ಕೊಟ್ಟಿರಬೇಕು ಆದರೆ ಅವರು ಪೊಲೀಸ್ಗೆ ಕೂಡ ಇಂಟಿಮೇಟ್ ಕೂಡ ಮಾಡಿಲ್ಲ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಅಂಗಡಿ ಮಾಲೀಕರು ಪೊಲೀಸರು ಏನಪ್ಪಾ ಹೇಳಿದ್ದಾರೆ ಅಂದ್ರೆ ನಮ್ಗೆ ಅದು ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಯಾವ ರೀತಿ ಒಂದು ದೇವಸ್ಥಾನವನ್ನ ಸರಿಸುಮಾರು ಆರ್ನೂರು ಏಳ್ನೂರು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನವನ್ನ ಅದು ಮುಖ್ಯವಾಗಿ ಧರ್ಮರಾಯ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ದೇವಸ್ಥಾನವನ್ನು ದೇವಸ್ಥಾನವನ್ನ ಯಾವ ರೀತಿ ಕೆಡವಿದ್ದಾರೆ ಅಂತ ನಿಜಕ್ಕೂ ನಾನು ಮೊದಲೇ ಹೇಳಿದ್ನಲ್ವಾ ಇದು ಪಾಕಿಸ್ತಾನನ ಅಥವಾ ಹಿಂದೂಸ್ಥಾನ ಅಂತ ನಮಗೆ ಡೌಟ್ ಆಗ್ತಿರುತ್ತೆ ಅಲ್ಲೂ ಕೂಡ ಈಗ ಹೊಡಿತಾ ಇರ್ತಾರೆ ಹಿಂದೂ ದೇವಾಲಯಗಳನ್ನು ಹಲವಾರು ಹಿಂದೂ ದೇವಾಲಯಗಳು ಈಗಲೂ ಕೂಡ ಇದೆ ಪಾಕಿಸ್ತಾನದಲ್ಲಿ ಅವರೇ ಸ್ವಲ್ಪ ಪರವಾಗಿಲ್ಲ ಪಾಕಿಸ್ತಾನದಲ್ಲಿ ಇರೋ ಹಿಂದೂಗಳಾದ್ರೂ ಆ ದೇವಸ್ಥಾನಗಳನ್ನ ಉಳಿಸ್ಕೊಳೋಂತ ಪ್ರಯತ್ನ ಮಾಡ್ತಿದ್ದಾರೆ ಅದು ಕೂಡ ಇದರಲ್ಲಿ ಬೆಳಿಗ್ಗೆ ಪೂಜೆ ಆಗ್ತಿದ್ದಂತೆ ಏಳು ಗಂಟೆಗೆ ಪೂಜೆ ಆಗ್ತಿದ್ದಂತಹ ದೇವಸ್ಥಾನವನ್ನ ಬಿ ಬಿ ಎಂ ಪಿ ಅವರು ಬಂದು ಹೊಡೆದಿದ್ದಾರೆ ಅಂದ್ರೆ ಇನ್ನು ಅವ್ರಿಗೆ ನೀವ್ ಏನ್ ಹೇಳ್ಬೇಕು ಅಂತ ನೀವೇ ಹೇಳಿ ಮತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮುಸ್ಲಿಂ ಧರ್ಮದವರಿಗೆ ಹಲವಾರು ದೇಶಗಳಿದೆ ಯಾಕಪ್ಪ ಅಂದ್ರೆ ಇಸ್ಲಾಮಿಕ್ ಕಂಟ್ರಿಗಳು ತುಂಬಾ ಇದೆ ಕ್ರಿಶ್ಚಿಯನ್ ಅವ್ರಿಗೂ ಕೂಡ ಹಲವಾರು ದೇಶಗಳಿದೆ ಆದ್ರೆ ಹಿಂದೂಸ್ತಾನ್ ಅಂತ ಹಿಂದೂಗಳಿಗೆ ಇರುವಂತಹ ಏಕೈಕ ದೇಶ ಅದು ನಮ್ಮ ಭಾರತ ಮತ್ತೆ ಎಲ್ಲಾ ಧರ್ಮವನ್ನು ಕೂಡ ಒಬ್ರು ಸೃಷ್ಟಿ ಮಾಡಿರುವಂತದ್ದು ಅಂದ್ರೆ ಬೇರೆ ಧರ್ಮಗಳನ್ನ ಆದ್ರೆ ಹಿಂದೂ ಧರ್ಮದ ಸೃಷ್ಟಿಕರ್ತ ಯಾರು ಅಂತ ಈಗಲೂ ಕೂಡ ಗೊತ್ತಿಲ್ಲ ಮತ್ತೆ ನೀವು ಗೂಗಲ್ ಅಲ್ಲಿ ಹೋಗಿ ವಿಕಿಪೀಡಿಯಾದಲ್ಲಿ ಹಾಕಿದ್ರು ಬರುತ್ತೆ ಅಂದರೆ ಸನಾತನ ಧರ್ಮ ಯಾವುದು ಓಲ್ಡೇಶ್ ರಿಲಿಜನ್ ಇನ್ ವರ್ಲ್ಡ್ ಅಂತ ಸರ್ಚ್ ಮಾಡಿದ್ರೆ ಈಗಲೂ ಕೂಡ ಬರುತ್ತೆ ನಮ್ಮ ಹಿಂದೂ ಧರ್ಮ ಅಂತ ಅಂಥ ಪವಿತ್ರ ಧರ್ಮದ ಒಂದು ದೇವಾಲಯನ ಒಂದು ಬಿ ಬಿ ಎಂ ಪಿ ಅವರು ಹೊಡೆದಿದ್ದಾರೆ ಅಂದರೆ ಇದಕ್ಕೆ ಏನು ಹೇಳಬೇಕು ಅವರಿಗೆ ಅಂದರೆ ಯಾರು ಒಡೆದಿದ್ದಾರೋ ಅವ್ರಿಗೆ ದೇವರಂತೂ ಶಿಕ್ಷೆ ಕೊಡ್ತಾನೆ ಸರ್ಕಾರ ಏನು ಶಿಕ್ಷೆ ಕೊಡುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ದೇವಾಲಯಗಳನ್ನು ನಮ್ಮ ಭಾರತದಲ್ಲಿರುವಂತಹ ಪುರಾತನ ದೇವಾಲಯಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಮಾಡಬೇಕು ಅಂತ ಕೋರ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಈ ವಿಡಿಯೋದ ಪ್ರಾಯೋಜಕರು ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪ್ರತಿನಿತ್ಯ ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಕುಡಿಯಿರಿ ಬಿಪಿ ಶುಗರ್ ಮೈಕೈ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಮುಕ್ತಿ ಪಡೆಯಿರಿ